ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ಚಿದಾನಂದ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮಾಡೋದಕ್ಕೆ ರೀಸನ್ ಏನಂದರೆ, ಒಂದು ಡ್ರಾಯಿಂಗ್ ಮಾಡ್ತಾ ಇದ್ದೆ. ಮಾಡಬೇಕಾದ್ರೆ ನನಗೆ ಕೆಲವೊಂದು ಪಾರ್ಟ್ಸ್ಗಳನ್ನ ಡ್ರಾ ಮಾಡೋದು ಕಷ್ಟ ಆಯಿತು. ರೀಸನ್ ಏನಂದರೆ, ಫೋಟೋ ಕ್ವಾಲಿಟಿ ಇರಲಿಲ್ಲ. ಕೆಲವೊಂದು ಕಡೆ ಪಿಕ್ಸಲೇಟ್ ಆಗೋಗಿತ್ತು, ಇನ್ನೊಂದು ಕಡೆ ಬ್ಲರ್ ಆಗಿತ್ತು, ಇನ್ನು ಕೆಲವು ಕಡೆ ಡಾರ್ಕ್ ಪಾರ್ಟ್ಸ್ ಎಲ್ಲ ಇತ್ತು. ಸೊ ಈ ಥರ ಇದ್ದಾಗ ಆರ್ಟಿಸ್ಟ್ ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ ಅದು ವರ್ತ್ಲೆಸ್. ಅದೇ ಎಫರ್ಟ್ನ ಒಂದು ಒಳ್ಳೆ ಫೋಟೋ ಮೇಲೆ ಹಾಕಿದ್ರೆ ನೆಕ್ಸ್ಟ್ ಲೆವೆಲಲ್ಲೇ ಔಟ್ಪುಟ್ ಬರುತ್ತೆ. ನನ್ನ ಪ್ರಕಾರ ಫೋಟೋನ ಚೂಸ್ ಮಾಡೋದು ಕೂಡ ಒನ್ ಆಫ್ ದಿ ಮೇನ್ ಸ್ಟೆಪ್ ಆಫ್ ಡ್ರಾಯಿಂಗ್ ಅಂತಲೇ ಹೇಳ್ಬೋದು. ಯಾವೊಂದು ಪಾಯಿಂಟ್ಸ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಫೋಟೋನ ಚೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ನೀವೇನಾದರೂ ಆರ್ಟಿಸ್ಟ್ ಆಗಿದರೆ ಅಥವಾ ಯಾರ ಹತ್ರ ಆದರೂ ಡ್ರಾಯಿಂಗ್ ಮಾಡಿಸ್ತಾ ಇದ್ದರೆ, ನಾಟ್ ಓನ್ಲಿ ಡ್ರಾಯಿಂಗ್, ಇನ್ ಕೇಸ್ ಏನಾದರೂ ಎಡಿಟಿಂಗ್ ವರ್ಕಿಗೆ ಕೊಡ್ತಿದ್ರೆ ಯಾವ ಥರ ಫೋಟೋಸ್ನ ಚೂಸ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡಿ. 3-4 ಪಾಯಿಂಟ್ಸ್ ಇದೆ ಆ್ಯಂಡ್ ಲಾಸ್ಟಲ್ಲಿ ಒಂದು ಪಾಯಿಂಟ್ ಇದೆ, ಅದು ನಿಮ್ಮ ಡ್ರಾಯಿಂಗ್ ಸ್ಕಿಲ್ಸ್ನ 50% ಬೂಸ್ಟ್ ಮಾಡುತ್ತೆ. ಸೊ ಅಂತ ಪಾಯಿಂಟ್ ಮಿಸ್ ಮಾಡ್ಕೋಬೇಡಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಮಾಡಿ ಚಿದಾರ್ಟ್ಸ್ ಅಂತ, ಅದು ಕೂಡ ಫಾಲೋ ಮಾಡೋದು ಮರಿಬೇಡಿ. ಬನ್ನಿ ಶುರು ಮಾಡೋಣ. ಸೊ ಪಾಯಿಂಟ್ ನಂಬರ್ ಒನ್ ಬಂದು, ಇಮೇಜಲ್ಲಿ ಇರೋ ಒಂದು ಪರ್ಸನ್ ದೂರದಲ್ಲಿ ನಿಂತಿರೋದು ಬೇಡ. ಫಾರ್ ಇಮೇಜಸ್, ಕ್ಲೋಸ್ ಇಮೇಜ್ ಇರಬೇಕು. ಅಟ್ಲೀಸ್ಟ್ ಒಂದು ಸೆಲ್ಫಿ ತಗೊಂಡಾಗ ಒನ್ ಆರ್ಮ್ ಡಿಸ್ಟೆನ್ಸ್ ಏನಿರುತ್ತೆ, ಇಷ್ಟು ಡಿಸ್ಟೆನ್ಸ್ ಕ್ಲೋಸಪ್ ಇರುವಂಥ ಫೋಟೋಸ್ನ ಚೂಸ್ ಮಾಡಬೇಕು. ಯಾಕಂದರೆ ಪೋರ್ಟ್ರೇಟ್ ಅಂದಮೇಲೆ ಜಾಸ್ತಿ ಪ್ರಿಯೋರಿಟಿ ಫೇಸ್ಗೆ ಇರುತ್ತೆ, ಹೋಲ್ ಬಾಡಿ ಆರ್ ಫುಲ್ ಇಮೇಜಸ್ಗೆ ಪ್ರಿಯೋರಿಟಿ ಕೊಡೋದಿಲ್ಲ. ಒಂದು ಫೋಟೋ ಅಂತ ತೊಗೊಂಡ್ರೆ ಅಲ್ಲಿ 70% ಆರ್ ಅಟ್ಲೀಸ್ಟ್ 60% ಫೇಸ್ ಫಿಲ್ ಆಗಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಫೋಟೋಸ್ನ ಜಾಸ್ತಿ ಕ್ಲೋಸಪ್ ತೊಗೊಂಡ್ರೆ ಆಲ್ಮೋಸ್ಟ್ ಹೆಡ್ಡಿಂದ ಈ ಶೋಲ್ಡರ್ವರೆಗೂ ಆರ್ ಅಟ್ಲೀಸ್ಟ್ ಚೆಸ್ಟ್ವರೆಗೂ ಈ ಸೈಜ್ನ ಚೂಸ್ ಮಾಡಬೇಕು. ಆ್ಯಂಡ್ ಇನ್ನೊಂದೇನು ಯೂಸ್ ಅಂದರೆ, ಗೋಡೆ ಮೇಲೆ ಹಾಕಿದಾಗ ಎಷ್ಟು ದೂರಕ್ಕೆ ಹೋದ್ರೂ ಕೂಡ ಅದೊಂದು ಚೆನ್ನಾಗಿ ಕಾಣುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೊಂದು ಫೋಟೋ ತೋರಿಸ್ತೀನಿ ನೋಡಿ. ಈ ಒಂದು ಇಮೇಜಲ್ಲಿ ನೋಡಿ, ಈ ಒಂದು ಫೋಟೋದಲ್ಲಿ ಆಲ್ಮೋಸ್ಟ್ ಬರೀ ಫೇಸೇ ಕವರ್ ಆಗಿದೆ. ಆ್ಯಂಡ್ ಇದರಲ್ಲೂ ಕೂಡ, ಆ್ಯಂಡ್ ಇದರಲ್ಲೂ ಕೂಡ, ಇದರಲ್ಲಿ ಸ್ವಲ್ಪ ಶೋಲ್ಡರ್ ಕೂಡ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಹೇಳೋದು, ಕ್ಲೋಸಪ್ ಫೋಟೋಸ್ನ ಚೂಸ್ ಮಾಡಿ, ದೂರದಲ್ಲಿರೋದು ಬೇಡ, ಆಲ್ಮೋಸ್ಟ್ ಪ್ರಿಯೋರಿಟಿ ಫೇಸ್ಗೆ ಇರಲಿ. ಪಾಯಿಂಟ್ ನಂಬರ್ ಟೂ ಬಂದು, ನ್ಯಾಚುರಲ್ ಫೋಟೋಸ್ ಇರಲಿ. ದಯವಿಟ್ಟು ಫಿಲ್ಟರ್ ಹಾಕಿರೋದು ಆರ್ ಎಡಿಟ್ ಮಾಡಿರೋದು ಆರ್ ಸಮ್ ಥರ್ಡ್ ಪಾರ್ಟಿ ಆ್ಯಪ್ಸ್ ಏನಿದೆ, ಬ್ಯೂಟಿ ರೈಸ್ ಮಾಡೋದು, ಬ್ರೈಟ್ನೆಸ್ ಕೊಡೋದು, ಈ ಥರದ್ದೆಲ್ಲ ಜಾತ್ರೆ ಬೇಡ. ನ್ಯಾಚುರಲ್ ಫೋಟೋಸ್ ಇರಲಿ. ಅಂದರೆ ಆ ಪರ್ಸನ್ ಸ್ಕಿನ್ ಕಲರ್ ಹೇಗಿರುತ್ತೆ, ಆ್ಯಂಡ್ ಈಸ್ ಹೇರ್ ಸ್ಟೈಲ್, ದಿಸ್ ಬಿಯರ್ಡ್ ರಿಯಲ್ ಲೈಫಲ್ಲೇ ಹೇಗಿರುತ್ತೆ, ಆ ಥರ ಥಿಂಗ್ಸ್ನ ಚೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ಪಾಯಿಂಟ್ ನಂಬರ್ ಟೂ. ಆ್ಯಂಡ್ ಪಾಯಿಂಟ್ ನಂಬರ್ ತ್ರೀ ಬಂದು, ಏನು ಡೇಲೈಟ್ ಬರ್ಕೊಂಡಿದ್ದೆ ಇಲ್ಲಿ, ಏನೇನು ಹೇಳಬೇಕಂತ, ಆಲ್ವೇಸ್ ಡೇಲೈಟಲ್ಲಿ ಶೂಟ್ ಮಾಡಿರುವಂಥ ಫೋಟೋಸ್ನ ಚೂಸ್ ಮಾಡಿ. ಅಂದರೆ ಮನೆ ಒಳಗಾಗಿರ್ಬೋದು, ಹೊರಗಾಗಿರ್ಬೋದು, ಅಟ್ ಡಸೆಂಟ್ ಮ್ಯಾಟರ್. ಅಂದರೆ ನೈಟ್ ಟೈಮ್ ಶೂಟ್ ಮಾಡಿರುವಂಥದ್ದು, ಬಲ್ಬ್ ಲೈಟಲ್ಲಿ, ಅವ್ರ ಮೊಬೈಲ್ ಫ್ಲ್ಯಾಶ್ ಲೈಟಲ್ಲಿ ತೆಗೆದಿರೋದು ಕೂಡ ಬೇಡ. ಆಲ್ಮೋಸ್ಟ್ ಡೇಲೈಟ್ ನ್ಯಾಚುರಲ್ ಲೈಟಲ್ಲಿ ತೆಗೆದಿರುವಂಥ ಫೋಟೋಸ್ನ ಚೂಸ್ ಮಾಡಿದ್ರೆ ಬೆಟರ್. ಇದು ಮೂರನೇ ಪಾಯಿಂಟ್. ಆ್ಯಂಡ್ ಲಾಸ್ಟ್ ಫೋರ್ತ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್, ಇದಂತೂ ಕೇಳಿಸ್ಕೋಬೇಕು ನೀವು. ಫೋಟೋ ಯಾವತ್ತು ಕೂಡ ಹೈಯರ್ ರೆಸಲ್ಯೂಷನ್ನಲ್ಲಿ ಇರೋದನ್ನ ಚೂಸ್ ಮಾಡಿ. ಹೈಯರ್ ರೆಸಲ್ಯೂಷನ್ ಅಂದರೆ ಮೊಬೈಲ್ ಆಗಿರ್ಬೋದು, DSLR ಆಗಿರ್ಬೋದು, ಒಂದು ಡಿವೈಸಲ್ಲಿ ತೆಗೆದಿರುವಂಥ ಮೈನ್ ಫೈಲ್ ಏನಿರುತ್ತೆ, 5 MB ಆರ್ 4 MB ಇರುವಂಥ ಮೈನ್ ಇಮೇಜ್, ಆ ಒಂದು ಇಮೇಜ್ನ ಇಟ್ಕೊಂಡು ಡ್ರಾ ಮಾಡಬೇಕಾಗುತ್ತೆ. ಯಾಕೆಂದರೆ ನಾನು ಲಾಸ್ಟ್ ಹೇಳಿರುವಂಥ 3 ಪಾಯಿಂಟ್ಸ್ನು ಕೂಡ ಅದನ್ನು ವೇರಿ ಮಾಡ್ಕೋಬೋದು. ಲೈಕ್ ಎಕ್ಸಾಂಪಲ್, ನೀವೇನೋ ಕ್ರಾಪ್ ಮಾಡಬೇಕಂದ್ರೆ ಕ್ರಾಪ್ ಮಾಡ್ಕೋಬೋದು, ಅವ್ರ ಸಮಥಿಂಗ್ ಬ್ರೈಟ್ನೆಸ್ ಕೊಡಬೇಕಂದ್ರೆ ಬ್ರೈಟ್ನೆಸ್ ಕೊಡ್ಕೋಬೋದು. ಸೊ ಏನೇನು ಪ್ರಿಪ್ರೇಷನ್ ಬೇಕಾಗುತ್ತೆ ಒಂದು ಡ್ರಾಯಿಂಗ್ ಮಾಡೋದಕ್ಕೆ, ಸೊ ಅದನ್ನು ಕ್ಲೀನಾಗಿ ಎಡಿಟ್ ಮಾಡ್ಕೋಬೋದು, ಸಿಂಪಲ್ ಎಡಿಟ್ಸ್ ಅವೆಲ್ಲ. ಸೊ ಆ ಒಂದು ಎಡಿಟ್ಸ್ ಮಾಡಬೇಕಂದ್ರೆ ಹೈಯರ್ ರೆಸಲ್ಯೂಷನ್ ಈಸ್ ಗುಡ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆನ್ಸ್ ಏನಂದರೆ, ಎಷ್ಟೇ ಝೂಮ್ ಮಾಡಿದ್ರು ಕೂಡ ನಮಗೆ ಡೀಟೈಲ್ಸ್ ಕ್ಲೀನಾಗಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಇಮೇಜ್ ತೋರಿಸ್ತೀನಿ ನೋಡಿ. ಲೆಫ್ಟ್ ಸೈಡಲ್ಲಿ ಒರಿಜಿನಲ್ ಇಮೇಜ್ ಇದೆ, ಅಂದರೆ ಹೈಯರ್ ರೆಸಲ್ಯೂಷನ್. ಇನ್ನೊಂದು ಕಡೆ ಕಡಿಮೆ ರೆಸಲ್ಯೂಷನ್, ಅಂದರೆ ಕ್ವಾಲಿಟಿ ಕಡಿಮೆ ಇರೋದಿದೆ. ಸೊ ಹೈಯರ್ ರೆಸಲ್ಯೂಷನ್ ಝೂಮ್ ಮಾಡಿದಾಗ ನೋಡ್ಬೋದು ನೀವು, ಹೈ ಪಾರ್ಟ್ ಆರ್ ಹೈ ಬ್ರೋಸ್ ಏನಿದೆ, ಪ್ರತಿಯೊಂದು ಕೂದಲು ಕೂಡ ಕಾಣುತ್ತೆ, ಕಣ್ಣು ಗುಡ್ಡೆ ಆಗಿರ್ಬೋದು, ಆ್ಯಂಡ್ ಸಮ್ ಟೆಕ್ಸ್ಚರ್ ಆಗಿರ್ಬೋದು, ಬಾರ್ಡರ್ ಲೈನ್ಸ್ ಆಗಿರ್ಬೋದು, ಈ ಥರ ಎಲ್ಲ ಕ್ಲೀನಾಗಿ ಡೀಟೈಲಾಗಿ ಕಾಣುತ್ತೆ. ಇವ್ರನ್ನ ಡೀಟೈಲ್ ಇಮೇಜ್ ಇದ್ದಾಗ ಔಟ್ಪುಟ್ ಕೂಡ ಕ್ಲೀನಾಗಿ ರಿಯಲಿಸ್ಟಿಕ್ ಆಗಿರುತ್ತೆ. ಅದೇ ಏನಾದರೂ ಕ್ವಾಲಿಟಿ ಇಲ್ಲದೆ ಇದ್ದಾಗ ಝೂಮ್ ಮಾಡ್ತೀನಿ ನೋಡಿ, ಅಲ್ಲಿ ಹೇರ್ ಪಾರ್ಟ್ಸ್ ಹೋಗುತ್ತೆ, ಔಟ್ಲೈನ್ಸ್ ಇರೋದಿಲ್ಲ, ಬ್ಲರ್ ಆಗಿರುತ್ತೆ, ಪಿಕ್ಸಲೇಟ್ ಆಗೋಗಿರುತ್ತೆ. ಸೊ ಈ ಥರ ಇಮೇಜ್ ಇದ್ದಾಗ ರಿಯಲಿಸ್ಟಿಕ್ ಆಗಿ ಕಾಣೋದಿಲ್ಲ. ಸೊ ಇದು ಹೈಯರ್ ರೆಸಲ್ಯೂಷನ್ಗೆ ಇರುವಂಥ ಇಂಪಾರ್ಟೆನ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಶೇರ್ ಮಾಡುವಾಗ, ಅಂದರೆ ನೀವು ಯಾರಿಗಾದ್ರೂ ಫೋಟೋಸ್ನ ಕಳಿಸ್ತಿದ್ದೀರಾ ಅಂದರೆ, ಅಥವಾ ಯಾರ ಹತ್ರ ಆದರೂ ಫೋಟೋಸ್ನ ಕಳಿಸ್ಕೊತಾ ಇದ್ದೀರಾ ಅಂದರೆ, ದಯವಿಟ್ಟು ವಾಟ್ಸಪ್ಪಲ್ಲಿ ಕಳಿಸ್ಕೋಬೇಡಿ. ಮೀನ್ಸ್ ವಾಟ್ಸಪ್ಪಲ್ಲಿ ನಾರ್ಮಲ್ ಇಮೇಜ್ ಏನಿದೆ ಆ ಥರ ಕಳಿಸ್ಕೋಬೇಡಿ. ಯಾಕೆಂದರೆ 5 MB ಇರುವಂಥ ಸೈಜ್ನ 50 KBವರೆಗೂ ಡಿಕ್ರೀಸ್ ಮಾಡುತ್ತೆ. ಸೊ ಕ್ವಾಲಿಟಿ ಕಂಪ್ಲೀಟ್ಲಿ ಹಾಳಾಗುತ್ತೆ. ಅಟ್ಲೀಸ್ಟ್ ವಾಟ್ಸಪ್ಪಲ್ಲಿ ಇನ್ನೊಂದು ಆಪ್ಷನ್ ಇದೆ, ಆ್ಯಸ್ ಎ ಡಾಕ್ಯುಮೆಂಟ್ ಅಂತ. ಆ್ಯಸ್ ಎ ಡಾಕ್ಯುಮೆಂಟ್ ಕಳಿಸಿ ತಗೊಂಡಾಗ ಅವರ ಒರಿಜಿನಲ್ ಸೈಜ್ ಏನಿದೆ ಆ ಒಂದು ಸೈಜ್ದೇ ಬರುತ್ತೆ. ಆರ್ ಮೇಲ್ ID ಯೂಸ್ ಮಾಡಿ ಶೇರ್ ಮಾಡಿ, ಆರ್ ಸಮ್ ಆ್ಯಪ್ಸ್ ಏನಿದೆ, ಶೇರ್ ಇಟ್ ಇಲ್ಲ ಅಲ್ವಾ, ಈಗ ಸಮ್ ಅದರ್ ಆ್ಯಪ್ಸ್ ಚೂಸ್ ಮಾಡ್ಕೊಳ್ಳಿ.
ಅದು ಡಿ ಎಸ್ ಎಲ್ ಆರ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಅದು ಮ್ಯಾಟರ್ ಅಲ್ಲ ಬಟ್ ಆ ಒಂದು ಡಿವೈಸ್ ಅಲ್ಲಿ ಮೈನ್ ಫೋಟೋ ಏನಿರುತ್ತೆ ಕ್ಲಿಕ್ ಮಾಡಿದಾಗ ತೆಗೆದಿರುವಂಥದ್ದು 1 MB ಇಂದ 5 MB ಹೊರಗಡೆ ಇರುವಂಥದ್ದು ಸೊ ಆ ಒಂದು ಇಮೇಜ್ ಮ್ಯಾಟರ್ ಆಗುತ್ತೆ ಸಮ್ ಕೇಸಸ್ ಈ ಥರ ಆಗುತ್ತೆ ನನಗೆ ತುಂಬ ಜನ ಈ ಥರ ಮಾಡಿದ್ದಾರೆ ನನ್ನ ಹೈ ರೆಸೊಲ್ಯೂಷನ್ ಬೇಕಂತ ಕೇಳಿರ್ತೀನಿ ಬಟ್ ಅವ್ರೇನು ಮಾಡಿರ್ತಾರೆ ಅಂದರೆ ಸಮ್ ಇನ್ನೊಬ್ರು ಥರ್ಡ್ ಪರ್ಸನ್ ಇಂದ ವಾಟ್ಸಪ್ಪಲ್ಲಿ ಕಳಿಸ್ಕೊಂಡು ಅವ್ರು ಇನ್ನೊಬ್ರು ವಾಟ್ಸಪ್ಪಲ್ಲಿ ಕಳಿಸ್ಕೊಂಡು ಅದನ್ನು ನನಗೆ ಮೇಲ್ ಮಾಡ್ತಾರೆ ಸೀರಿಯಸ್ಲಿ ವಾಟ್ ದ ಫಕ್ ಆರ್ ಯು ಡೂಯಿಂಗ್ ಅಂತ ಟೈಮಲ್ಲಿ ಕ್ವಾಲಿಟಿ ಡೌನ್ ಆಗಿರೋ ಇಮೇಜ್ ರೈಸ್ ಆಗೋದಕ್ಕೆ ಚಾನ್ಸಸ್ ಇರೋದಿಲ್ಲ ಸೊ ಮೈನ್ ಫೈಲ್ ಏನಿದೆ ಅದನ್ನೇ ಶೇರ್ ಮಾಡಬೇಕಾಗುತ್ತೆ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಆಲ್ಮೋಸ್ಟ್ ನನಗೆ ತುಂಬ ಜನ ಈ ಥರ ಮಾಡಿದ್ದಾರೆ ಅರ್ಥ ಮಾಡಿಸೋದು ಕಷ್ಟ ಆಗುತ್ತೆ ಸೊ ಅಷ್ಟೇ ಈ ಒಂದು ಕೆಲವು ಪಾಯಿಂಟ್ಸ್ನ ಇಟ್ಕೊಂಡು ಚೂಸ್ ಮಾಡಬೇಕಾಗುತ್ತೆ ಇನ್ ಸಮ್ ಎಕ್ಸೆಪ್ಷನಲ್ ಕೇಸಸ್ ಅಂದರೆ ನನಗೆ ಆರ್ಡರ್ ಕೊಡೋರೆಲ್ಲ ಆಲ್ಮೋಸ್ಟ್ ಗಿಫ್ಟಿಂಗ್ ಪರ್ಪಸ್ಗೆ ಅಂತ ಇರುತ್ತೆ ಆ್ಯಂಡ್ ಗಿಫ್ಟಿಂಗ್ ಪರ್ಪಸ್ ಸ್ಕೆಚಸ್ ಅಂದಾಗ ಆಲ್ಮೋಸ್ಟ್ ಸರ್ಪ್ರೈಸ್ ಆಗಿರುತ್ತೆ ಸೊ ಅಂಥ ಟೈಮಲ್ಲಿ ಅವ್ರ ಹತ್ರ ಇದು ಈಗ ಮಾಡ್ತಿದ್ದು ಕೂಡ ಅದೇ ಸೇಮ್ ಅದೇ ಥರನೇ ಕೇಸ್ ಇದ್ದಿದ್ದು ನಾನು ಅವ್ರ ಹತ್ರ ಕೇಳ್ಕೊಂಡೆ ಚೆನ್ನಾಗಿರೋ ಫೋಟೋಸ್ ಹೈ ರೆಸೊಲ್ಯೂಷನ್ ಬೇಕು ಅಂತ ಬಟ್ ಅವ್ರ ಹತ್ರ ಇದ್ದಿದ್ದು ಅದೊಂದೇ ಸೊ ಏನು ಮಾಡೋಕ್ಕಲ್ಲ ವಿ ಹ್ಯಾವ್ ಟು ಟೇಕ್ ದ ಚಾನ್ಸಸ್ ಆರ್ಟಿಸ್ಟ್ ಮೇಲೆ ಔಟ್ಪುಟ್ ನಿಂತಿರುತ್ತೆ ಈ ಹ್ಯಾಸ್ ಟು ಪುಟ್ ಎಕ್ಸ್ಟ್ರಾ ಎಫರ್ಟ್ಸ್ ಸೊ ಇದು 4 ಪಾಯಿಂಟ್ಸ್ ಒಂದು ಫಾರ್ ಇಮೇಜ್ ಬೇಡ ಕ್ಲೋಸಪ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಡೇ ಲೈಟಲ್ಲಿ ಇರುವಂಥದ್ದು ಆ್ಯಂಡ್ ಥರ್ಡ್ ಈಸ್ ನೋ ಫಿಲ್ಟರ್ಸ್ ನ್ಯಾಚುರಲ್ ಇಮೇಜ್ ಆ್ಯಂಡ್ ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಹೈಯರ್ ರೆಸೊಲ್ಯೂಷನ್ ಸೊ ಇದು ಫೋಟೋನ ಚೂಸ್ ಮಾಡುವಂಥ ವೇ ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊತೀನಿ ಯೂಸ್ಫುಲ್ ಆಗಿದ್ದರೆ ಕಮ್ ಆನ್ ಹಿಟ್ ದಟ್ ಲೈಕ್ ಬಟನ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ನೆಕ್ಸ್ಟ್ ಮಾಡಿ ಚಿತಾರ್ಸ್ ಅದಕ್ಕೆ ಕೊನೆಯಲ್ಲಿ ಇನ್ನೊಂದು ಮಾತು ನಿಮ್ಗೆ ಏನಾದರೂ ಡ್ರಾಯಿಂಗ್ ಮಾಡಿಸ್ಕೋಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ ಗಿಫ್ಟ್ ಮಾಡೋದಕ್ಕೆ ಅವ್ರ ನಿಮ್ಮ ಓನ್ ಪರ್ಪಸ್ ನನ್ನ ಇನ್ಸ್ಟಾಗ್ರಾಮ್ ಐಡಿಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ ಡಿಸ್ಕ್ರಿಪ್ಷನ್ ನನ್ನ ವಾಟ್ಸಪ್ ನಂಬರ್ ಹಾಕಿರ್ತೀನಿ ಅಲ್ಲೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಆರ್ಡರ್ ಮಾಡ್ಬೋದು ಸೊ ಇದೇ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋಸ್ಗಳು ಡ್ರಾಯಿಂಗ್ ಟ್ಯುಟೋರಿಯಲ್ ವಿಡಿಯೋಸ್ಗಳು ಕನ್ನಡದಲ್ಲಿ ಬರ್ತಾನೆ ಇರುತ್ತೆ ಮತ್ತೊಂದು ವಿಡಿಯೋ ಜೊತೆಗೆ ಬೇಗ ಬರ್ತೀನಿ ಅಂಟಿಲ್ ದೆನ್ ಕೀಪ್ ವೇಟಿಂಗ್ ಬಾಯ್ ಬಾಯ್